ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ದಿವಸ ಆಯಿತು ವೀಡಿಯೋ ಮಾಡಿ. ನನಗೂ ಫೈನಲ್ ಇಯರು, ಸೊ ಎಕ್ಸಾಮ್ಸ್ ಎಲ್ಲ ಇತ್ತು, ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಯೂಟ್ಯೂಬ್ನ ಸೀರಿಯಸ್ಸಾಗಿ ತೊಗೊಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಸೊ ಅದಕ್ಕೋಸ್ಕರನೇ ಕಂಪ್ಲೀಟಾಗಿ ಸ್ಟುಡಿಯೋ ಸೆಟಪ್ಪು ಎಲ್ಲದನ್ನು ಚೇಂಜ್ ಮಾಡಿದ್ದೀನಿ. ಇನ್ಮೇಲೆ ಪ್ರಾಪರಾಗಿ ವೀಕ್ಲಿ 2 ವೀಡಿಯೋಸ್ನ ಮಾಡೇ ಮಾಡ್ತೀನಿ ಈ ಚಾನಲಲ್ಲಿ. ಈ ಚಾನಲಲ್ಲಿ ಮೇನ್ಲಿ ಬುಕ್ ರಿವ್ಯೂಸು, ವೆಲ್ತ್ ಮ್ಯಾನೇಜ್ಮೆಂಟು, ಟೈಮ್ ಮ್ಯಾನೇಜ್ಮೆಂಟು, ಪ್ರೊಡಕ್ಟಿವಿಟಿ, ಈ ಟೈಪ್ ವೀಡಿಯೋಸ್ ಇರುತ್ತೆ. ಇನ್ನೊಂದು ಚಾನಲ್ನ ಕೂಡ ಓಪನ್ ಮಾಡಬೇಕು ಅಂತ ಇದ್ದೀನಿ. ಅದು ಜಸ್ಟು ವ್ಲಾಗ್ಸ್ಗೆ ಸಂಬಂಧಪಟ್ಟಿದ್ದು. ಇಷ್ಟು ದಿವಸ ಇದರಲ್ಲೇ ವ್ಲಾಗು ಎಲ್ಲನೂ ಆಗ್ತಾ ಇದ್ದೆ. ಈಗ ಕಂಪ್ಲೀಟಾಗಿ ಈ ಚಾನಲ್ನ ಬುಕ್ ರಿವ್ಯೂಸು, ಪ್ರೊಡಕ್ಟಿವಿಟಿ, ಟೈಮ್ ಮ್ಯಾನೇಜ್ಮೆಂಟು, ವೆಲ್ತು, ಇದಕ್ಕೆ ಸಂಬಂಧಪಟ್ಟಿದ್ದಾಗೆ ಇಟ್ಕೊಂಡು ವ್ಲಾಗ್ಸ್ಗೆ ಸಪ್ರೇಟ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀನಿ. ಅದರಲ್ಲಿ ಮೋಟೋ ವ್ಲಾಗ್ಸು, ಟ್ರಿಪ್ಗಳ್ದು ಅವಾಗವಾಗ ಹೋಗ್ತಾ ಇರ್ತೀವಿ. ಮಂತ್ಲಿ ಒನ್ಸ್ ಅಂತೂ ಟ್ರಿಪ್ ಹೋಗ್ತಾನೆ ಇರ್ತೀವಿ. ಒನ್ ಡೇ, 2 ಡೇ ಟ್ರಿಪ್ಪು, ಇದಕ್ಕೆ ಸಂಬಂಧಪಟ್ಟಿದ್ದ ವೀಡಿಯೋಸು, ಡೈಲಿ ವ್ಲಾಗ್ಸು, ಇದನ್ನ ಹಾಕೋಕ್ಕೆ ಆ ಚಾನಲ್ನ ಇಟ್ಟಿರ್ತೀನಿ. ಆ ಚಾನಲ್ಗೆ ಸಂಬಂಧಪಟ್ಟಿದ್ದ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನೀವು ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ವಿಡಿಯೋ ಮೇನ್ ಟಾಪಿಕ್ಗೆ ಬಂದರೆ ಬುಕ್ ರಿವ್ಯೂ, 48 ಲಾಸ್ ಆಫ್ ಪವರ್. ಇದು ತುಂಬ ಫೇಮಸ್ ಬುಕ್ಕು. ಇದನ್ನು ಎಷ್ಟು ಜನ ಇಷ್ಟಪಡ್ತಾರೋ ಅಷ್ಟೇ ಜನ ಇದನ್ನು ಇಷ್ಟ ಕೂಡ ಪಡಲ್ಲ. ಯಾಕಂದರೆ ಇದರಲ್ಲಿ ತುಂಬ ಒಂದು ನೆಗೆಟಿವ್ ಥಾಟ್ನ ಮೋಟಿವೇಟ್ ಮಾಡೋ ಥರನೂ ಕೆಲವು ಲಾಸ್ ಇರುತ್ತೆ. ಈ 48 ಲಾಸಲ್ಲಿ ಎಲ್ಲನೂ ಒಳ್ಳೆ ಥರನೇ ಇರಲ್ಲ, ಕೆಲವುದು ನೆಗೆಟಿವ್ ಥಾಟ್ನ ಎನ್ಕರೇಜ್ ಮಾಡೋ ಥರನೂ ಇರುತ್ತೆ. ಸೊ ಅದಕ್ಕೋಸ್ಕರನೇ ಕೆಲವರು ಈ ಬುಕ್ನ ಇಷ್ಟಪಡ್ತಾರೆ, ಕೆಲವರು ಈ ಬುಕ್ನ ಇಷ್ಟಪಡಲ್ಲ. ಇವತ್ತು ಈ ವಿಡಿಯೋದಲ್ಲಿ ನಾನು ನನಗಿಷ್ಟ ಆದಂಥ 10 ಪಾಯಿಂಟ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ಕಂಪ್ಲೀಟ್ ಬುಕ್ ರಿವ್ಯೂ ಅಲ್ಲ ಇದು, ಜಸ್ಟ್ ನನಗಿಷ್ಟ ಆಗಿರೋ 10 ಪಾಯಿಂಟ್ಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಆಲ್ವೇಸ್ ಸೇ ಲೆಸ್ ದೆನ್ ನೆಸೆಸರಿ. ಇದು ನನ್ನ ಫೇವ್ರೇಟ್ ಪಾಯಿಂಟು. ಈ ಬುಕ್ಕಲ್ಲೇ ಅಂತಲ್ಲ, ಈ ಬುಕ್ ಓದೋಕ್ಕಿಂತ ಮುಂಚೆನೂ ಈ ಪಾಯಿಂಟ್ನ ನಾನು ಎಲ್ಲೋ ಕೇಳಿದ್ದೆ. ಅವಾಗ್ಲಿಂದನೂ ಈ ಪಾಯಿಂಟ್ನ ನಾನು ನನ್ನ ಲೈಫ್ಗೆ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ, ಅವಶ್ಯಕತೆ ಎಷ್ಟಿರುತ್ತೋ ಅದಕ್ಕಿಂತ ಕಡಿಮೆನೇ ಮಾತಾಡಬೇಕು. ಎಲ್ಲರಿಗೂ ಎಲ್ಲ ವಿಷಯನೂ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅದು ಒಂದು ಟೈಮ್ ವೇಸ್ಟು, ಒಂದು ಅನ್ನೆಸೆಸರಿ. ಸೊ ಎಲ್ಲರಿಗೂ ಎಲ್ಲ ವಿಷಯನೂ ಹೇಳೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಎಷ್ಟಿರುತ್ತೋ ಅದಕ್ಕಿಂತ ಕಡಿಮೆನೇ ಆದಷ್ಟು ಮಾತಾಡಬೇಕು. ಆವಾಗ್ಲೇ ನಿಮ್ಮ ಮಾತಿಗೆ ಒಂಥರ ತೂಕ ಬರುತ್ತೆ, ಬೆಲೆ ಅನ್ನೋದು ಬರುತ್ತೆ. ಇನ್ನು ಸೆಕೆಂಡ್ ಪಾಯಿಂಟ್, ವಿನ್ ಥ್ರೂ ಯುವರ್ ಆ್ಯಕ್ಷನ್, ನೆವರ್ ಥ್ರೂ ಯುವರ್ ಆರ್ಗ್ಯುಮೆಂಟ್ಸ್. ಯಾರೋ ಒಬ್ಬ ಕೂಗಾಡ್ತಾ ಇದ್ದಾನೆ ಅಂತ ಅವನ ಜೊತೆಗೆ ನಾವು ಸೇರಿ ಕೂಗಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಮ್ಮ ಕೆಲಸನ ನಾವು ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ನಾವು ಮಾತಲ್ಲಿ ಉತ್ತರ ಕೊಡಬಾರ್ದು, ನಾವು ಮಾಡೋ ಕೆಲಸದಲ್ಲಿ ಉತ್ತರ ಕೊಡಬೇಕು. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಯೂಸ್ ಆಬ್ಸೆನ್ಸ್ ಟು ಇನ್ಕ್ರೀಸ್ ರೆಸ್ಪೆಕ್ಟ್ ಆ್ಯಂಡ್ ಹಾನರ್. ಈ ಪಾಯಿಂಟ್ನ ಎಲ್ಲರೂ ಅಗ್ರಿ ಮಾಡಲ್ಲ, ಬಟ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಯಾಕಂದರೆ ಈಸಿಯಾಗಿ ಸಿಗೋ ವಸ್ತುಗೆ ಯಾವತ್ತೂ ಬೆಲೆ ಕಡಿಮೆನೆ. ಸೊ ಅದಕ್ಕೋಸ್ಕರನೇ ನಾವು ಎಲ್ಲ ಟೈಮಲ್ಲೂ ಎಲ್ಲರಿಗೂ ಸಿಗೋ ಥರ ಇರಬಾರ್ದು. ನಮ್ಮ ಆಬ್ಸೆನ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಬೆಲೆನ ನಾವೇ ಜಾಸ್ತಿ ಮಾಡ್ಕೋಬೇಕು. ನೆಕ್ಸ್ಟು ಫೋರ್ತ್ ಪಾಯಿಂಟ್, ರೀಕ್ರಿಯೇಟ್ ಯುವರ್ ಸೆಲ್ಫ್. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು ನಮ್ಮ ಲೈಫ್ಗೆ. ಈಗ ನಾವು ಯಾವುದಾದ್ರೂ ಒಂದು ತಪ್ಪದಾರಿಲಿ ನಡೀತಾ ಇದ್ದೀವಿ ಅಂತಂದರೆ ಅದನ್ನು ಯಾರಾದರೂ ದೊಡ್ಡವರು ನೀನು ನಡೀತಾ ಇರೋ ದಾರಿ ಸರಿ ಇಲ್ಲ, ಚೇಂಜ್ ಮಾಡ್ಕೋಬೇಕು ಅಂತಂದರೆ ನಮ್ಮ ಈಗೋ ಅನ್ನೋದನ್ನು ನಾವು ಪಕ್ಕಕ್ಕಿಟ್ಟು ನಮ್ಮನ್ನು ನಾವು ರೀಕ್ರಿಯೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್, ಎಂಟರ್ ಆ್ಯಕ್ಷನ್ ವಿತ್ ಬೋಲ್ಡ್ನೆಸ್. ಇದ್ರದ್ದು ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಕಾನ್ಫಿಡೆನ್ಸ್. ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ನೆಗೆಟಿವ್ ಪೀಪಲ್ಲು, ನೆಗೆಟಿವ್ ಕಮೆಂಟು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಮೇಲೆ ನಮಗೆ ನಂಬಿಕೆ ಇದೆ, ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದೆ ಅಂತಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಧೈರ್ಯವಾಗಿ ಮುಂದಕ್ಕೆ ಹೋಗಿ ಮಾಡಬೇಕು. ಅವರೇನೋ ಅಂತಾರೆ, ಇವರೇನೋ ಅಂತಾರೆ ಅಂತ ತಲೆ ಕೆಡಿಸ್ಕೊಂಡು ಮಾಡಬೇಕಾಗಿರೋ ಕೆಲಸನ ಬಿಡಬಾರ್ದು. ಸಿಕ್ಸ್ತ್ ಪಾಯಿಂಟ್, ಪ್ಲೇ ಆಲ್ ದ ವೇ ಟು ದ ಎಂಡ್. ಈಗ ಯಾವುದಾದ್ರೂ ಒಂದು ವರ್ಕ್ನ ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ ಯಾವುದಾದ್ರೂ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ ಬಂತು ಅಂತ ಮಧ್ಯದಲ್ಲೇ ಆ ವರ್ಕ್ನ ಬಿಡಬಾರ್ದು, ಆ ವರ್ಕ್ನ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಸೆವೆಂತ್ ಪಾಯಿಂಟ್, ಮೇಕ್ ಯುವರ್ ಅಕಾಂಪ್ಲಿಷ್ಮೆಂಟ್ ಸೀಮ್ ಎಫರ್ಟ್ಲೆಸ್. ಇದ್ರ ಅರ್ಥ ಏನಪ್ಪ ಅಂತಂದರೆ, ಈಗ ನಾವು ಯಾವುದಾದ್ರೂ ಒಂದು ವರ್ಕ್ ಕಂಪ್ಲೀಟ್ ಮಾಡಿದ್ದೀವಿ, ಯಾವುದಾದ್ರೂ ಒಂದು ಗೋಲ್ನ ಅಚೀವ್ ಮಾಡಿದ್ದೀವಿ ಅಂತಂದರೆ ಈ ಗೋಲ್ಗೆ ನಾವು ಎಷ್ಟು ಕಷ್ಟಪಟ್ವಿ, ಈ ಅಚೀವ್ಮೆಂಟ್ ಮಾಡೋಕ್ಕೆ ನಾವು ಎಷ್ಟು ಕಷ್ಟಪಟ್ವಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ನೋಡೋರಿಗೆ ಎಷ್ಟು ಸುಲಭನಾಗಿ ಈ ವರ್ಕ್ನ ಅಚೀವ್ ಮಾಡಿದ್ದಾನೆ ಅನ್ನೋ ಥರನೇ ಇರಬೇಕು. ಯಾಕಂದರೆ ಜನ ಪ್ರೋತ್ಸಾಹ ಮಾಡೋಕ್ಕಿನ್ನ ಕಾಲು ಎಳೆಯೋದೇ ಜಾಸ್ತಿ. ಸೊ ಅದಕ್ಕೋಸ್ಕರನೇ ನಾವು ಎಷ್ಟು ಕಷ್ಟಪಟ್ವಿ, ಇದಕ್ಕೋಸ್ಕರ ನಾವು ಏನೇನು ಮಾಡಿದ್ವಿ ಅಂತ ಯಾರಿಗೂ ಹೇಳಬಾರ್ದು. ಜಸ್ಟ್ ಆ ಗೋಲ್ನ ಅಚೀವ್ ಮಾಡಿ ಆ ಗೋಲ್ನ ಮಾತ್ರನೇ ತೋರಿಸ್ಬೇಕು. ನೆಕ್ಸ್ಟ್ ಏಯ್ತ್ ಪಾಯಿಂಟ್, ಬಿ ರಾಯಲ್ ಇನ್ ಯುವರ್ ಓನ್ ಫ್ಯಾಷನ್. ಇದರ ಅರ್ಥ ಏನಪ್ಪ ಅಂತಂದರೆ, ನಿಮ್ಮನ್ನು ನೀವು ಯಾವತ್ತೂ ಅಂಡರ್ ಎಸ್ಟಿಮೇಟ್ ಮಾಡ್ಕೋಬಾರ್ದು. ನಿಮ್ಮ ಪ್ರಕಾರ ನೀವು ತುಂಬಾ ಹೈ ಪೊಸಿಷನಲ್ಲಿ ಇದ್ದೀರಾ, ಇದೇ ಥರನೇ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಯಾವತ್ತು ನಮ್ಮನ್ನು ನಾವು ಕೀಳ್ಮಟ್ಟದಲ್ಲಿ ನೋಡಬಾರ್ದು. ಸೆಲ್ಫ್ ಕಾನ್ಫಿಡೆನ್ಸು, ಸೆಲ್ಫ್ ಟ್ರಸ್ಟ್ ಅನ್ನೋದು ಯಾವಾಗಲೂ ಮೊದಲು
ಇರಲೇಬೇಕು. ಯಾರೋ ಬಂದು ನಮ್ಮನ್ನ ಹೊಗಳ್ತಾರೆ, ಯಾರೋ ಬಂದು ನಮ್ಮನ್ನ ನಾವು ಮೋಟಿವೇಟ್ ಮಾಡ್ತಾರೆ ಅಂತ ಯಾವತ್ತೂ ವೆಯ್ಟ್ ಮಾಡಬಾರ್ದು. ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಅನ್ನೋದು ಇರಲೇಬೇಕು. ನಿಮ್ಮನ್ನ ನೀವು ಯಾವತ್ತೂ ಕೀಳ್ಮಟ್ಟದಲ್ಲಿ ನೋಡ್ಕೋಬಾರ್ದು. ನೆಕ್ಸ್ಟ್ 9th ಪಾಯಿಂಟ್, ಡಿಸ್ಪೈಸ್ ದ ಫ್ರೀ ಲಂಚ್. ಈಗ ಯಾವುದಾದ್ರೂ ಒಂದು ವಸ್ತು ಫ್ರೀಯಾಗಿ ಬರ್ತಾ ಇದೆ ನಮ್ಮ ಹತ್ರಕ್ಕೆ ಅಂತಂದ್ರೆ ಅದ್ರ ಜೊತೆಗೆ ಪ್ರಾಬ್ಲಮ್ಸ್ ಕೂಡ ಬರ್ತಾ ಇದೆ ಅಂತಾನೆ ಅರ್ಥ. ಸೊ ಯಾವುದೇ ಕಾರಣಕ್ಕೂ ಫ್ರೀಯಾಗಿ ಬರೋದಕ್ಕೆ ಆಸೆ ಪಡಬಾರ್ದು. ನಾವು ಸ್ವಂತವಾಗಿ ಕಷ್ಟಪಟ್ಟು ಸಂಪಾದನೆ ಮಾಡಿ ತಗೋಬೇಕೆ ಹೊರತು ಫ್ರೀಯಾಗಿ ಬರೋದ್ರ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು, ಅದ್ರ ಬಗ್ಗೆ ಆಸೆ ಕೂಡ ಇಟ್ಕೋಬಾರ್ದು. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಮಾಸ್ಟರ್ ದ ಆರ್ಟ್ ಆಫ್ ಟೈಮಿಂಗ್. ನಾವು ಯಾವುದಾದ್ರೂ ಒಂದು ಗೋಲ್ನ ಅಚೀವ್ ಮಾಡಬೇಕು ಅಂತಂದ್ರೆ ಟೈಮ್ ಮ್ಯಾನೇಜ್ಮೆಂಟು, ಡಿಸಿಪ್ಲಿನ್, ಈ ಎರಡೂ ತುಂಬಾನೇ ಇಂಪಾರ್ಟೆಂಟು. ನಮ್ಮ ಟೈಮ್ನ ನಾವು ಯಾವ ಥರ ಯೂಸ್ ಮಾಡ್ಕೋತೀವಿ, ಇರೋ 24 ಗಂಟೆನ ನಾವು ಯಾವ ಥರ ಯೂಸ್ ಮಾಡ್ಕೋತೀವಿ, ಯಾವ್ಯಾವ ಕೆಲಸಗಳಿಗೆ ಯೂಸ್ ಮಾಡ್ಕೋತೀವಿ, ಆ ಕೆಲಸದಿಂದ ನಮ್ಗೆ ಏನೇನು ಉಪಯೋಗ ಆಗ್ತಾ ಇದೆ ಅಂತ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ನಮಗೆ ಬರಲಿಲ್ಲ ಅಂತಂದ್ರೆ ಯಾವುದೇ ಒಂದು ಗೋಲ್ನ ನಾವು ಅಚೀವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಇದೇ ಈ ಲಾಸ್ಟ್ ಪಾಯಿಂಟ್. ಸೊ ಫೈನಲಿ ಇದು ಫ್ರೆಂಡ್ಸ್ ನನಗಿಷ್ಟ ಆಗಿರೋ ಈ 10 ಪಾಯಿಂಟ್ಸ್. ನಿಮ್ಗೆ ಯಾವ್ಯಾವ ಪಾಯಿಂಟ್ಸ್ ಇಷ್ಟ ಆಯಿತು ಈ 10 ಪಾಯಿಂಟ್ಸಲ್ಲಿ ಅನ್ನೋದನ್ನ ಡಿಸ್ಕ್ರಿಪ್ಷನ್ನಲ್ಲಿ ಬರೀರಿ, ನಾನು ಕೂಡ ಓದ್ತೀನಿ, ಅಲ್ಲೇ ರಿಪ್ಲೈ ಮಾಡ್ತೀನಿ. ನಿಮಗೆ ಯಾವುದಾದ್ರೂ ಒಂದು ಬುಕ್ ಮೇಲೆ ಸಮ್ಮರಿ ಬೇಕು ಅಂತಂದರೆ, ಯಾವುದಾದ್ರೂ ಒಂದು ವಿಡಿಯೋ ಬೇಕು ಅಂತಂದರೆ, ಯಾವುದಾದ್ರೂ ಒಂದು ಪ್ರೊಡಕ್ಟಿವಿಟಿ, ಟೈಮ್ ಮ್ಯಾನೇಜ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಿದ್ದು ವೀಡಿಯೋ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಅದ್ರ ಮೇಲೆ ಕೂಡ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ನನ್ನನ್ನು ಇನ್ನೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ಗೆ ಸಂಬಂಧಪಟ್ಟಿದ್ದು ಕೂಡ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್, ಜೈ ಹಿಂದ್.